ಕಿವಿಯ ಹಿಂಭಾಗದಲ್ಲಿ ಉಂಟಾಗಿದ್ದ ಚಿಕ್ಕ ಗುಳ್ಳೆಯೊಂದು ಉಲ್ಬಣಗೊಂಡು ಮುಖವನ್ನು ಆವರಿಸಿ ಗಂಭೀರ ಸ್ಥಿತಿಗೆ ತಲುಪಿರುವ ಕಾರವಾರದ ನಂದನಗದ್ದದ ಬಾಲಕನ ಚಿಕಿತ್ಸೆಗೆ ಆರ್ಥಿಕ ನೆರವು ಬೇಕಿದೆ. ಕಾರವಾರದ ನಂದನಗದ್ದದ ನಾಗನಾಥ ದೇವಸ್ಥಾನದ ಬಳಿಯ ಪ್ರೇಮಾನಂದ ಕಾಂಬಳೆ ಪ್ರಜ್ಞಾ ಕಾಂಬಳೆ ದಂಪತಿ ಕಡುಬಡ ಕುಟುಂಬದವರು. ಇವರ 4 ವರ್ಷದ ಮಗುವಿಗೆ ಕಿವಿಯ ಹಿಂಭಾಗದಲ್ಲಿ ಉಂಟಾದ ಗುಳ್ಳೆಯಿಂದಾಗಿ ಮಗುವಿನ ಮುಖ ವಿಕಾರಗೊಂಡಿದ್ದಲ್ಲದೆ ಆರೋಗ್ಯ ಸ್ಥಿತಿ ಕೂಡ ಹದಗೆಟ್ಟಿದೆ. ಹುಬ್ಬಳ್ಳಿ ಕಿಮ್ಸ್ ನಲ್ಲಿ ಚಿಕಿತ್ಸೆ ನೀಡಿ ಸದ್ಯ ಜಿಲ್ಲಾಸ್ಪತ್ರೆಗೆ ಕರೆತಂದು ದಾಖಲಿಸಲಾಗಿದೆ. ಪ್ರಾಥಮಿಕ ಪರೀಕ್ಷಾ ವರದಿಯೊಂದರಲ್ಲಿ ಮಗುವಿಗೆ ಕ್ಯಾನ್ಸರ್ ದೃಢಪಟ್ಟಿದ್ದು ಈ ಬಗ್ಗೆ ಇನ್ನಷ್ಟು ದೃಢಪಡಿಸಿಕೊಳ್ಳಲು ಹಾಗೂ ಹೆಚ್ಚಿನ ಚಿಕಿತ್ಸೆಗಾಗಿ ಖಾಸಗಿ ಆಸ್ಪತ್ರೆಗಳಿಗೆ ಹಾಗೂ ವೈದ್ಯರುಗಳನ್ನ ಭೇಟಿಯಾಗಬೇಕಿದೆ. ಈಗಾಗಲೇ ಜನಶಕ್ತಿ ವೇದಿಕೆಯ ಅಧ್ಯಕ್ಷ ಮಾಧವ ನಾಯಕ್, ಮಾಜಿ ಶಾಸಕ ಸತೀಶ್ ಸೈಲ್, ಸಾಮಾಜಿಕ ಕಾರ್ಯಕರ್ತ ನರೇಂದ್ರ ದೇಸಾಯಿ ಸೇರಿದಂತೆ ಅನೇಕರು ನೆರವಾಗಿದ್ದು ಇನ್ನೂ ಹೆಚ್ಚಿನ ನೆರವಿನ ಅಗತ್ಯವಿದೆ. ದಯಾಳುಗಳು ಮಗುವಿನ ಚಿಕಿತ್ಸೆಗೆ ನೆರವಾಗಲು ನಿಶಾ ಖರಾಡೆ, ಕೆನರಾ ಬ್ಯಾಂಕ್, ನಂದನಗದ್ದ ಶಾಖೆ, ಐಎಫ್ಎಸ್ಸಿ ಸಂಖ್ಯೆ CNR B00010368, ಖಾತೆ ಸಂಖ್ಯೆ 03682300387111 ಗೆ ಸಂದಾಯ ಮಾಡಬಹುದಾಗಿದೆ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.